ಸೊ ಕ್ಲಿಯರ್ ಆಯ್ತು ಅಲ್ಲಿಗೆ ಪಾಯಿಂಟ್ ಫೈವ್ ಎಂ ಎಲ್ ನಿಮಗೆ ಕೊಡ್ತಾರೆ ಒಂದು ಬಾಟಲ್ನಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗೋ ಥರ ಹೇಳಬೇಕು ಅಂದರೆ ಫೈವ್ ಎಂ ಎಲ್ ಇರುತ್ತೆ ಅದು 10 ಜನಕ್ಕೆ ಕೊಡ ಮಾಡ್ತೀವಿ ನಾವು ಫಾರ್ ಒನ್ ಡೋಸ್ ಅಂದರೆ 28 ದಿನ ಆಗಬೇಕು ಎರಡನೇ ಡೋಸ್ ಕೊಡೋಕ್ಕೆ ಸಿಂಪಲ್ ಆಗಿ ಆರೋಗ್ಯ ಸಚಿವರ ಮಾತನ್ನೇ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಇವತ್ತು ರಾಜ್ಯಕ್ಕೆ ಬರ್ತಾ ಇದೆ ಕೊರೋನಾ ವ್ಯಾಕ್ಸಿನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕೆ ಐ ಎ ಎಲ್ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ಅಯ್ಯೋ ಹಾಗೆ ಬಿಡ್ತಲ್ಲ ಇನ್ನು 1 ಗಂಟೆ ಮಾತ್ರ ಬಾಕಿ 11 ವರೆಗೆ ಬರ್ತಾ ಇದೆ ವ್ಯಾಕ್ಸಿನ್ ಪುಣೆಯಿಂದ ಬೆಂಗಳೂರಿಗೆ ಬರ್ತಾ ಇದೆ ಎಲ್ಲ ಲಸಿಕೆಗಳು ಕೂಡ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿಗೆ ಪುಣೆಯಿಂದ ಖಾಸಗಿ ಜೆಟ್ ಅಂದ್ರೆ ಸ್ಪೈಸ್ ಜೆಟ್ ನಾನ್ 495 ವಿಮಾನದಲ್ಲಿ ಈ ಲಸಿಕೆಗಳು ಬರ್ತಾ ಇದೆ ಕೋವಿಶೀಲ್ಡ್ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಅಧಿಕಾರಿಗಳು ಕೂಡ ಅದಕ್ಕೆ ವೇಟ್ ಮಾಡ್ತಿದ್ದಾರೆ ಎಲ್ಲ ಸಿದ್ಧತೆ ಮಾಡ್ಕೊತಿದ್ದಾರೆ ಕೋವಿಶೀಲ್ಡ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ ಇಂದ ಕೋಲ್ಡ್ ಸ್ಟೋರೇಜ್ ಈಗಾಗಲೇ ತುಂಬಾ ಕಡೆ ಬಂದು ಇಳಿದಿರೋದನ್ನ ತೋರಿಸ್ತಾ ಇದ್ವಿ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಬೆಂಗಳೂರಿಗೆ ಹೊರಡ್ತಾ ಇದೆ ಅಲ್ಲಿಂದ ಸ್ಪೈಸ್ ಜೆಟ್ ವಿಮಾನದಲ್ಲಿ ಅದಿನ್ ಬಂದು ಇಳಿಬೇಕು ಅಷ್ಟೇ 11:30 ಕ್ಕೆ ಆಫ್ ಕೋರ್ಸ್ ನ್ಯೂಸ್ 18 ನ ನನ್ನ ಕೊಲೀಗ್ಸ್ ಗಳು ಕೂಡ ಈಗ ಏರ್ಪೋರ್ಟ್ ಅಲ್ಲಿ ರೆಡಿ ಇದ್ದಾರೆ ಆ ಎಲ್ಲ ದೃಶ್ಯವನ್ನ ನೀವು ಮನೆಯಲ್ಲಿ ಕೂತೇ ನೋಡಬಹುದು ನ್ಯೂಸ್ 18 ಕನ್ನಡ ಟ್ಯೂನ್ ಮಾಡಿದ್ರೆ ಸಾಕು ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಅಧಿಕಾರಿಗಳು ಕೂಡ ರಿಸೀವ್ ಮಾಡ್ಕೊಳ್ಳೋಕೆ ಸಿದ್ಧತೆಯಲ್ಲಿ ಇದ್ದಾರೆ ಕೋಲ್ಡ್ ಸ್ಟೋರೇಜ್ ಲಸಿಕೆಯನ್ನ ಪೂರೈಕೆ ತಗೊಳ್ಳೋದಕ್ಕೆ ಸೋ ಹಾಗಾಗಿ ಒಂದು ರೀತಿ ಗುಡ್ ಡೇ ಇಡೀ ದೇಶಕ್ಕೆ ಇವತ್ತು ಯಾಕೆಂದ್ರೆ ಎಲ್ಲ ರಾಜ್ಯಗಳಿಗೆ ಇವತ್ತು ಅಂದುಕೊಂಡಿರೋ ಹಾಗೆ ಆನ್ ಸ್ಕೆಡ್ಯೂಲ್ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಲಸಿಕೆಗಳ ಪೂರೈಕೆ ಶುರುವಾಯಿತು ಬೆಳಗಾವಿಗೂ ಹೌದು ಇವತ್ತು ಕುಂದಾನಗರಿಗೆ ಕೊರೋನಾ